ಅಭಿ, ನಾನು ನಿಂಗೆ ಅವತ್ತೇ ಹೇಳಿದೆ, ಏನೇ ಡೌಟ್ಸ್ಗಳಿದ್ರು ದೊಡ್ಡಮ್ಮನ ಸ್ಟ್ರೇಟ್ ಆಗಿ ಕೇಳ್ಬಿಡೋಣ, ಇಲ್ಲದೇ ಇದ್ರೆ ಸಂಬಂಧಗಳು ಹಾಳಾಗತ್ತೆ ಅಂತ. ಕೇಳ್ದ್ಯಾ ನೀನು? ಮೈಂಡ್ ಅಲ್ಲಿ ಒಂದ್ ವಿಷಯ ಇಟ್ಕೊಂಡು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ರೆ ಅದ್ ಮಾತಿನ ರೂಪದಲ್ಲಿ ಆಚೆ ಬರುತ್ತೆ. ಅದೇ ಸ್ವಲ್ಪದ ಮುಂಚೆನೂ ಆಗಿತ್ತು. ಅಲ್ಲ, ನಾನು ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅಂತ ನೋಡಿದ್ರು ರಪ್ಪ ಅಂತ ಮಾತು ಆಚೆಗೆ ಬಂದ್ಬಿಡ್ತು. ಅದಕ್ಕೆ ಹೇಳ್ತಿರೋದು, ಡೈರೆಕ್ಟ್ ಆಗಿ ಹೋಗಿ ಕೇಳ್ಬಿಡೋಣ ನಿಮ್ದು ಡೂಪ್ಲಿಕೇಟ್ ಮಧ್ಯೆ ಏನ್ ಸಂಬಂಧ ಇದೆ ಅಂತ. ಅರೆ ಶೋಭೂಮಿ, ಐ ಆಮ್ 100% ಶೋರ್ ಅಭಿ. ಕಮ್ ಆನ್, ಲೆಟ್ಸ್ ಗೋ. ದೊಡ್ಡಮ್ಮ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೇನೆ. ಏನಪ್ಪ, ಅಣ್ಣ ತಂಗಿ ಇಬ್ರು ಜೋಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಏನ್ ವಿಶೇಷ? ದೊಡ್ಡಮ್ಮ, ನಮಗೊಂದ್ ಚಿಕ್ಕ ಕನ್ಫ್ಯೂಷನ್ ಇದೆ, ಅದ್ ನಿಮ್ ಹತ್ರ ಕೇಳಿ ರಿಸಾಲ್ವ್ ಮಾಡೋಣ ಅಂತ ಬಂದ್ವಿ. ಅದೇನ್ ಕೇಳ್ಬೇಕು ಅಂತಿದ್ರು ಕೇಳಿ. ದೊಡ್ಡಮ್ಮ, ಅದು ನಾನು ಹೇಳ್ತೀನಿ. ಈ ಅಭಿ ಒಂದು ಹೊಸ ಕಾರ್ ನೋಡಿದ್ದಾನೆ, ಅದನ್ನ ತಗೋಬೇಕಾ ಬೇಡವಾ ಅಂತ ಅಣ್ಣ ತಂಗಿ ಇಬ್ರು ಡಿಸ್ಕಸ್ ಮಾಡಿದ್ದಾರೆ. ಕನ್ಫ್ಯೂಷನ್ ಆಗಿದೆ. ಫೈನಲ್ ಅಡ್ವೈಸ್ಗೆ ನಿನ್ನ ಹತ್ರ ಬಂದಿದೆ. ಆಮ್ ರೈಟ್ ಅಭಿ? ಹಾ, ಎಕ್ಸಾಕ್ಟ್ಲಿ. ದೊಡ್ಡಪ್ಪ, ಯು ಆರ್ ರೈಟ್. ಅನುಭವ ಅಮ್ಮ, ಅನುಭವ. ಮಾತಾಡಯ್ಯ, ಏನೋ ಕಾರ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಇದೆಯಾ? ಸುಮ್ನೆ ನಿಂತಿದ್ಯಲ್ಲ. ಏ, ಕಾರ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹತ್ರ ಯಾಕೆ ಸಂಕೋಚ? ಮಾತಾಡ್ ನಿಮ್ ದೊಡ್ಡಮ್ಮನ ಹತ್ರ. ಬೇರೆ ಏನಾದ್ರೂ ಮಾತಾಡ್ಬೇಕೇನಾ? ಇಲ್ಲ ದೊಡ್ಡಪ್ಪ, ಏನೋ ಮಾತಾಡ್ಬೇಕು ಅಂತ ಬಂದೆ, ಮರ್ತೋಯ್ತು. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓ ಸರಿ ಅಪ್ಪ. ಭೂಮಿ ನಡಿ. ನನ್ನ ತಮ್ಮನ ಮಕ್ಕಳು ನಮ್ಮ ಭುಜದ ಹತ್ರಕ್ಕೆ ಬೆಳೆದ್ರು, ನಮ್ಮ ಬಗ್ಗೆ ಎಷ್ಟು ಗೌರವ ಇದೆಯಲ್ಲ. ನಮ್ಮ ಮೇಲೆ ಅವರಿಗೆ ಗೌರವಕ್ಕಿಂತ ಪ್ರೀತಿ ಹೆಚ್ಚು. ನಮ್ಮ ಮೇಲೆ ಅವರಿಟ್ಟಿರೋ ಪ್ರೀತಿಗೆ ಯಾವತ್ತೂ ಕೂಡ ಚ್ಯುತಿ ಬರ್ತಿರೋ ಹಾಗೆ ನೋಡ್ಕೋಬೇಕ್ರಿ. ಹಲೋ ಅಂಗದ, ತಾತನ್ ಪ್ಲಾನ್ಗೂ ಅವ್ರಿಗಾಗಿದ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಚೆನ್ನಾಗಿ ಸಿಂಕ್ ಆಯ್ತು. ತಾತನ್ ನೋಡ್ಕೊಳ್ಳೋ ನೆಪದಲ್ಲಿ ಆ ಡೂಪ್ಲಿಕೇಟ್ ಸೀತನ ಆರಾಮಾಗಿ ಆಶ್ರಮ ಕರ್ಕೊಂಡು ಹೋಗ್ಬೋದು. ಕೊನೆಗೂ ನನ್ನ ಕಳ್ಳಿ ತರ ಮನೆ ತುಂಬಿಸ್ಕೊಳ್ಳೋ ಹಾಗಾಯ್ತಲ್ವಾ ಆರ್ಯ? ಅವಳು ಮನೇಲೇ ಇರ್ಬೇಕು. ನನ್ ಬಾಗಿಲ ಹತ್ರ ಬಂದು ಸೇರೋದ್ಯೋ ಫೋರ್ಸ್ಗೆ ಅದವಳ ಮುಖಕ್ ಬಡ್ದು ಸತ್ನ ಬದುಕದ್ನ ಅಂತ ಭಯದಲ್ಲಿ ನೋಡ್ತಾ ಇದ್ರೆ ಆ ಲುಕ್ ಅನ್ನ ಎಂಜಾಯ್ ಮಾಡ್ತಾ ನಾನು ಕಣೆ ಈ ಮನೆ ಸೊಸೆ ಅನ್ನೋ ಅಧಿಕಾರದಲ್ಲಿ ನಾನ್ ಆ ಮನೆ ಒಳಗ್ ಕಾಲಿಟ್ಟಿದ್ರೆ ಅದು ಅದು ರೀ ಕದರು. ಅದನ್ ಬಿಟ್ಟು ಅವಳೆಲ್ಲೋ ಆಚೆ ಹೋಗಿದ್ದಾಳೆ, ಆಗ ಆಪಲ್ಲಿ ನೀನ್ ಬಂದ್ ಮನೆ ಒಳಗ್ ಸೇರ್ಕೋ ಅನ್ನೋದಿದ್ಯಲ್ಲ, ಅದು ಈ ಅಂಗದನ್ ವ್ಯಕ್ತಿತ್ವಕ್ಕೆ ನೀವ್ ಮಾಡ್ತಿರೋ ಅವಮಾನ ಅಂತ ನನಗ್ ಅನಿಸ್ತಾ ಇದೆ. ಆರ್ಯ, ಹಂಗದ ನಾನ್ ಹೇಳ್ತಾ ಇರೋದ್ ಕರೆಕ್ಟ್ ತಾನೆ? ನೀನ್ ಹೇಳ್ತಾ ಇರೋದ್ ಕರೆಕ್ಟೇ,
ಅದ್ರ ಚಿಕ್ಕ ಕರೆಕ್ಷನ್ ಇದೆ. ಸಮಯ ಸಂದರ್ಭ ಅನ್ನೋದು ಅರ್ಜುನ್ ಅಂತ ಮಹಾವೀರನೇ ಬೃಹನಳೆ ವೇಷ ಹಾಕೋಂಗ್ ಮಾಡ್ತು. ಹಂಗದ ಮೈದಾನಕ್ಕೆ ಹೇಗ್ ಕಾಲಿಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕಾಲಿಟ್ಟ ಮೇಲೆ ಆ ಆಟನ ಹೇಗ್ ಆಡ್ತೀವಿ ಗೆಲ್ತೀವಿ ಅನ್ನೋದು ಮುಖ್ಯ. ಮೊದ್ಲು ನಿನ್ ಮನೆಯೊಳಗ್ ಬಾ ಅಂಗದ, ಆಮೇಲೆ ಡೂಪ್ಲಿಕೇಟ್ ಸೃಷ್ಟಿ ಮಾಡ್ರು ಒಂದೊಂದ್ ಸಮಸ್ಯೆನೂ ಪುಡಿ ಪುಡಿ ಮಾಡ್ತಾ ಹೋಗೋಣ. ಏನಂತೆ ಹಂಗದ? ಕರೆಕ್ಟ್, ನೀವ್ ಹೇಳ್ತಾ ಇರೋದು ಕರೆಕ್ಟ್, ಹಾಗೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಹಂಗದ. ನೀನ್ ಈ ಮನೆಗೆ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ಹಲೋ ಹರ್ಷ, ಒಳಗ್ ಬರ್ಬೋದಾ? ಏ ಪ್ಲೀಸ್ ಬನ್ನಿ ಬನ್ನಿ. ಹೇಗಿದ್ದೀರಾ ಹರ್ಷ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಐ ಆಮ್ ಫೈನ್, ಆಲ್ವೇಸ್ ಹ್ಯಾಪಿ. ಹ್ಯಾಪಿ ಅನ್ನೋದಕ್ಕೆ ಇನ್ನೊಂದು ಹೆಸರೇ ನೀವು ತಾನೆ? ಅಂಕಲ್, ನಿಮ್ ತುಂಬಾ ಕುಟುಂಬ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಈ ಕುಟುಂಬ ನೋಡ್ತಾ ಇದ್ರೆ ನಂಗೆ ವಸುದೈವ ಕುಟುಂಬ ಜ್ಞಾಪಕ ಬರ್ತಾ ಇದೆ. ಜನರು ಅದೇ ಹೇಳ್ತಾರೆ. ಹೇಳಿ ಅಂಕಲ್, ಏನ್ ಕಥೆ? ಮರಿಮಗಳು ಹೆಸರು ತನು ಅಂತ. ಹೈ ಬೇಬಿ, ಹೌ ಆರ್ ಯು? ಐ ಆಮ್ ಫೈನ್. ಈ ಮನೆ ಸ್ಫೂರ್ತಿ. ಹೌ ಆರ್ ಯು ಆಂಟಿ? ಐ ಆಮ್ ಫೈನ್ ಟೂ. ನನ್ನ ಹೆಸರು ತನು, ನಿಮ್ಮ ಹೆಸರೇನು? ನನ್ನ ಹೆಸರು ಅನು ಆಂಟಿ, ಇನ್ಮೇಲೆ ನಿನ್ನ ಬೆಸ್ಟ್ ಫ್ರೆಂಡ್. ಓಕೆ, ಹಾಗೆ ಮನೆ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ. ಬೇಡ ಅಂಕಲ್, ನನ್ನ ಹೊಸ ಫ್ರೆಂಡ್ ಇದ್ದಾಳಲ್ಲ, ಅವಳು ನಂಗೆ ಮನೆಯೆಲ್ಲ ತೋರಿಸ್ತಾಳೆ. ತೋರಿಸ್ತೀಯ ತಾನೆ? ವಾ ಹೋಗೋಣ. ನಮಸ್ಕಾರ. ನಮಸ್ಕಾರಪ್ಪ, ಮಾಮೂಲಿ ತಗೊಂಬಾ. ಏನ್ ಸರ್ ಇದು, ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಶನಿವಾರ ಮಾತ್ರ ಬರ್ತಾ ಇದ್ರಿ, ಮನೆಯಲ್ಲಿ ಎಂತಿ ಕಾಟನ ಸರ್? ನಾನೇನ್ ಮದ್ವೆ ಆಗೋರಂತಾರ ಕಾಣ್ತೀನ? ಇನ್ನು ನನ್ನ ಮದ್ವೆನೇ ಆಗಿಲ್ಲ. ಏನ್ ಸರ್, ನಿಮ್ಗೆ ಇನ್ನೂ ಮದ್ವೆ ಆಗಿಲ್ವಾ? ಮತ್ತೇನ್ ಸರ್ ಪ್ರಾಬ್ಲಮ್? ಮದ್ವೆ ಆಗ್ಲಿಲ್ಲ ಅನ್ನೋದೇ ನನಗೆ ಪ್ರಾಬ್ಲಮ್. 30 ವರ್ಷದಿಂದ ಒಂದ್ ಸುಂದರವಾದ ಹುಡುಗಿನ ಹುಡುಕ್ತಾ ಇದ್ದೀನಿ, ಸಿಗ್ಲಿಲ್ಲ. ನಿನ್ ಕಡೆ ಯಾರನ್ನ ಇದ್ರೆ ಹೇಳು ಸರ್. ಡ್ರಿಂಕ್ಸ್ ತಗೊಂಡ್ ಬರ್ತೀನಿ, ಇರಿ ಸರ್. ನಾನು ಏ ಹುಡುಗಿ ವಿಷಯ ಮಾತಾಡ್ತಾನಂಗೆ ಎಲ್ಲಾರು ಎಸ್ಕೇಪು. ಹೋಗಿ ತಗೊಂಬಾ ಸರ್. ಹೇಳೋದ್ ಮರ್ತೆ, ನಿಮ್ ನುಡ್ಕೊಂಡ ಇಬ್ಬರು ಹುಡುಗರು ಬಂದ್ರು. ಹುಡುಗರ? ಅವಳಿಗೆ ಇನ್ನೇನ್ ಟೆನ್ಷನ್ ಇತ್ತು? ಮನೇಲ್ ನೋಡ್ರೆ ಜಾನ್ಕಿ, ಬೀದಿಲ್ ನೋಡ್ರೆ ರಾಧಾ. ಓ ಅವ್ರಾ ಸರ್? ನೀವು ಯಾವಾಗ ಸಿಗ್ತೀರಾ ಅಂತ ಕೇಳ್ತಾ ಇದ್ರು, ನಿಮ್ ಹತ್ರ ಮಾತಾಡ್ಬೇಕಂತೆ ಸರ್. ಅವ್ರು ಫೋನ್ ನಂಬರ್ ಬರ್ಕೊಟ್ರು, ಬಟ್ ಅದೆಲ್ಲೋ ಕಳೆದೋಯ್ತು. ತೊಂದ್ರೆ ಇಲ್ಲ ಮುರಳಿ, ಅವ್ರೇನ ಬಂದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ಮ. ನನ್ನ ನಂಬರ್ ಬರ್ಕೊ ಸರ್. ನಿಮ್ದು ನಂಬರ್ ಹೇಳಿ.
ಆಯ್ತು ಮ್ಯಾಮ್, ಹೋಗಿ ಡ್ರಿಂಕ್ಸ್ ತಗೊಂಬ ಬೇಗ. ಆಯ್ತು ಸರ್. ವಾವ್, ಯು ಆರ್ ಸಚ್ ಅನ್ ಆಸಮ್ ಕಿಡ್. ಸ್ಕೂಲ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ, ಟೀಚರ್ಸ್ ಬಗ್ಗೆ ಏನ್ ಪ್ರಶ್ನೆ ಕೇಳಿದ್ರು ಏನ್ ಚಕಚಕ ಅಂತ ಆನ್ಸರ್ ಮಾಡ್ಬಿಟ್ಟಿ. ಯು ನೋ ವಾಟ್, ನಿನ್ನಂತ ಸ್ಮಾರ್ಟ್ ಕಿಡ್ ನಾನು ಇದ್ವರೆಗೂ ನೋಡೇ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್. ಆಮೇಲೆ ಏನ್? ಆಮೇಲೆ ಆಮೇಲೆ ಅದೇ, ನಿಮ್ ಮನೇಲಿ ಒಬ್ಳು ಹೆಂಗ್ಸಿದಾಳಲ್ಲ, ಹೆಂಗ್ಸು ಅಂತ ಕರಿಬೇರೆ ಫ್ರೆಂಡ್, ಅವರು ನಮ್ಮಮ್ಮ. ಯು ಆರ್ ವೆರಿ ಶಾರ್ಪ್. ಅವ್ರ ನೋಡಿದ್ರೆ ನಿಜವಾಗ್ಲೂ ಅವರೇ ನಿಮ್ಮಮ್ಮ ಅಂತ ನಿಂಗೆ ಅನ್ಸುತ್ತಾ? ಹೌದು. ಹೇಗೆ? ನೀವೇನ್ ಪ್ರಶ್ನೆ ಮಾಡಿ? ಅದು ನನ್ನ ಬಗ್ಗೆ ಹೆಂಗ್ಸು ಅದು ಇದು ಅಂತ ಮರ್ಯಾದೆ ಇಲ್ಲದೆ. ನಾನು ಅನುಷ್ಕಾ ರಾಥೋಡ್ ಅಂತ. ನೀವ್ ಯಾರಾದ್ರೂ ಆಗಿರ್ ಅದು ನನಗ್ ಬೇಕಾಗಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಗು ಹತ್ರ ಹೇಗ್ ಮಾತಾಡ್ತೀರಾ ನೀವು? ಯಾರಾದ್ರೂ ನೇಮಕ ಮಾಡ್ಕೊಂಡಿದಾರಾ ಮಗುನ ತಲೆ ಕೆಡ್ಸೋಕೆ ಅಂತ? ಟೇಕ್ ಇಟ್ ಈಸಿ ಸೀತಾ, I'm a psychiatrist. What? Psychiatrist? Atte, mama, Arya, tata, ellaru banni bega. Nan magu kuchirtide anta neevella nirdhara maadkonbittidira? Ikke psychiatrist na bere kasbittidiralla. Adu adu nanage gottagda hage. ಓಹೋ, ಇವಳೇನ್ ದೊಡ್ಡ ಆರ್ ಟಿ ಆಫೀಸರು? ನೀ ಮನೆಗೆ ಯಾರನ್ನಾದ್ರೂ ಕರ್ಸ್ಬೇಕು ಅಂತಂದ್ರೆ ಇವ್ಳ ಪರ್ಮಿಟ್ ತಗೊಂಡೆ ಕರ್ಸ್ಬೇಕು. ಹಲೋ, ನನ್ ಮಗಳು ನನ್ ಮಗಳು ಅಂತ ಇದೆಯಲ್ಲ, ಇವಳು ನಿನ್ ಮಗಳಲ್ಲ, ನಮ್ ಮಗಳು. ನೀನು ಅವಳ ತಾಯಿ ಅಲ್ಲ, ತಾಯಿ ಸೇಳ್ಕೊಂಡಿರೋ ದೊಡ್ಡ ತಗಲ್ಬಜಿ ನೀನು. ಆಮೇಲೆ ಏನ್? ಆಮೇಲೆ ಎಷ್ಟು ಸಲ ಎತ್ತಿ ನಿವಾಳಿಸಿದ್ರು ನಾಚ್ಕೇಳ್ದೆ. ಅಭಿ, ಒಂದು ಮಾತಾಡಿದ್ರೆ ಬಾಯಲ್ಲಿ ದವಡೆ ಇರುತ್ತೆ, ಹಲ್ಗಳಿರಲ್ಲ. ನನ್ನ ಎದುರುಗಡೆನೆ ನನ್ನ ಮಗನ ಬೈಯೋ ಅಷ್ಟು ಧೈರ್ಯ ಬಂದ್ಬಿಟ್ಟಿದೆ ನಿನಗೆ? ನನ್ನ ಮಗು ಕಂಟೆ ಯಾರೇ ಬಂದ್ರು ಅಷ್ಟೇ ಅಂತೆ. ನಿನ್ ಲಿಮಿಟ್ ಅಲ್ಲಿ ನೀನಿದ್ರೆ ಉಳಗಾಲ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನಾರ್ಯ? ಆರ್ಯ, ಹುಚ್ಚು ಸವಸ ಹೋಗ್ಬಾರ್ದು ಸ್ವಲ್ಪ. ಯಾರು ಮಾವ ಹುಚ್ಚರು? ನಾನು ನನ್ ಮಗುನ. ಎಷ್ಟು ಕೋಟಿ ಬೇಕಾದ್ರೂ ಬರ್ಕೋ ಅಂತ ಬ್ಲಾಂಕ್ ಚೆಕ್ ನನ್ ಮುಂದೆ ಇಟ್ಟಾಗ ನಿಮ್ಮ ಸೊಸೆ ಸ್ಥಾನ ಕೊಡಿ ಅಂತ ಬರೆದು ವಾಪಸ್ ಕೊಟ್ನಲ್ಲ, ನಾನು ಹುಚ್ಚಿನಿ.
ನನ್ ಸೊಸೆ ಹೆಸರು ಹೇಳ್ಕೊಂಡ್ ಬಂದಿದ್ಯಾ? ನಿನಗೆ ಏನ್ ಬೇಕು ಕೇಳು ಕೊಡ್ತೀನಿ ಅಂತ ಈ ತಾಯಿ ಹೇಳಿದಾಗ ನನಗೇನು ಬೇಡ ಅತ್ತೆ, ನಿಮ್ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಹೇಳದ್ನಲ್ಲ, ನಾನು ಹೊಚ್ಚಿನಿ. ಹತ್ತಿಗೆ ಅನ್ನೋ ಮರ್ಯಾದೆ ಇಲ್ದೆ ಏ ಡೂಪ್ಲಿಕೇಟ್ ಅದನ್ ತಗೊಂಬಾ ಇದನ್ ತಗೊಂಬಾ ಅಂತ ನಾನು ಬೆಳೆಸಿದ ಮಕ್ಕಳು ನನಗೆ ಆರ್ಡರ್ ಮಾಡ್ತಿದ್ರು, ಒಂದು ಮಾತಾಡದೆ ಕೆಲಸ ಮಾಡ್ತಿದ್ನಲ್ಲ, ನಾನು ಹುಚ್ಚಿನ? ರಾಶಿ ರಾಶಿ ಪಾತ್ರಗಳನ್ನ, ರಾಶಿ ರಾಶಿ ಬಟ್ಟೆಗಳನ್ನ ನನ್ನ ಮುಂದೆ ಬಿಸಾಡಿ ಬಿಟ್ಟಿಕೊಳ್ ಹಾಕಲ್ಲ, ನಾವು ದುಡ್ಡು ತಿನ್ಬೇಕು ಅಂತ ಹೇಳ್ತಿದ್ರು, ಒಂದು ಮಾತಾಡದೆ ಅಳಿಸೋಗಿರ ಅನ್ನ ತಿನ್ಕೊಂಡು ಈ ಮನೆಗೋಸ್ಕರ ದುಡಿತಿದ್ದೀನಲ್ಲ, ನಾನು ಹುಚ್ಚಿನೆ. ಐಶ್ವರ್ಯಗಳು ನನ್ನ ಕಾಲ್ ಮುಂದೆ ಬಂದು ಬೀಳ್ತಾ ಇದ್ರು, ಕೇಳಿಸ್ತಾವಳ ತರ ಯಾವ್ದೋ ಒಂದು ಮೂಲೆಯಲ್ಲಿ ಮಲಗ್ತಾ ಒಂದಲ್ಲ ಒಂದಿನ ನೀವೆಲ್ಲರೂ ನನ್ನ ಒಪ್ಕೋತೀರಾ ಅಂತ ಜಾತಕ ಪಕ್ಷಿ ತರ ಕಾಯ್ತಾ ಇದ್ದೀನಲ್ಲ. ನಿಜವಾಗ್ಲೂ ನೀವೆಲ್ಲ ಹೇಳ್ದಂಗೆ ನಾನು ಹುಚ್ಚಿನಿ, ಅದ್ರಲ್ಲಿ ಯಾವ ಅನುಮಾನನು ಇಲ್ಲ, ನಾನು ಹುಚ್ಚಿನಿ. ಎಲ್ರು ಒಂದೊಂದು ಪ್ರಶ್ನೆ ಕೇಳಿದ್ರು, ನೀನ್ ನನ್ನ ನೀನು ಕೇಳಲ್ವ ತಾತ? ನಿನ್ ಬಗ್ಗೆ ಹೇಳೋದು ಒಂದೇ, ಆ ಭಗವಂತನ ಬೈಯೋದು ಒಂದೇ. ಅಲ್ಲ ಕಂದ, ಎಲ್ಲರ ಮುಂದೇನು ನೀನೇ ನನ್ನ ಮೊಮ್ಮಗಳು ಸೀತಾ ಅಂತ ಒಪ್ಕೊಂಡಿದ್ದೀನಿ, ಆದರೂ ನಿನಗೆ ನನ್ನ ಮೇಲೆ ಅನುಮಾನ. ಮತ್ತ್ಯಾಕೆ ತಾತ ಸೈಕಿಯಾಟ್ರಿಸ್ಟ್ ಕರೆಸಿ ಮಗು ಪರೀಕ್ಷೆ ಮಾಡಿಸ್ತಿದ್ದಾರೆ? ಸೈಕಿಯಾಟ್ರಿಸ್ಟ್ ಅಂದ್ರೆ ಹುಚ್ಚರು ಡಾಕ್ಟರು ಅಂತ ಓದಿರೋ ನೀನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಹೇಗಮ್ಮ? ನೋಡು, ಅವ್ರನ್ನ ಕರೆಸಿರೋದು ಮನೆಯವರಲ್ಲ, ನಾನೇಮ್ಮ. ಏನಮ್ಮ ಇದು ಗಾಡಿ ಎಲ್ಲ ಹಿಂಗ್ ಸೌಂಡ್ ಬರ್ತಾ ಇದೆ, ಸರ್ವಿಸ್ಗೆ ಕೊಟ್ಟಿಲ್ಲ ಅನ್ಸುತ್ತೆ. ನಿಮಗೆ ರಾಧನ್ ಹುಡ್ಕಕ್ಕೆ ಟೈಮ್ ಇಲ್ಲ, ಗಾಡಿ ಬೇರೆ ಸರ್ವಿಸ್ ಮಾಡ್ತಿದ್ಯಾ? ಬಂದೆ ತಡಿ, ಬೇಗ ಬೇಗ. ಒಂದ್ ಕಟ್ಟು ಕೊತ್ತಂಬರಿ ಸೊಪ್ಪು ಕೊಡಿ. ಕೊತ್ತಂಬರಿ ಸೊಪ್ಪು ನನಗೂ ಕೊಡಿ. ಅಮ್ಮ ಒಂದೇ ಕಟ್ಟಿರೋದು ಕೊತ್ತಂಬರಿ ಸೊಪ್ಪು. ಓ, ಒಂದೇ ಕಟ್ಟಿದೆ ಅಂತೆ, ನೀವೇ ತಗೊಳ್ಳಿ. ಪರವಾಗಿಲ್ಲ, ಮೊದ್ಲು ಕೇಳಿದ್ ನೀವೇ ಅಲ್ವಾ, ನೀವೇ ತಗೊಳ್ಳಿ. ಅಯ್ಯೋ, ಇದೇನ್ ಬಸ್ಸಿಗೆ ಕೆಟ್ಟೋಯ್ತಾ? ಮೊದ್ಲು ಯಾರು ಖರ್ಚಿಪ್ ಆಗಿರ್ತಾರೋ ಅವರಿಗೆ ಸೀಟ್ ಅನ್ನಕ್ಕೆ ಪರವಾಗಿಲ್ಲ, ನೀವು ತಗೊಳ್ಳಿ. ಚೆನ್ನಾಗ್ ಮಾತಾಡ್ತೀರಾ ನೀವು, ನೀವೇ ತಗೊಳ್ಳಿ. ಸರಿ, ಒಂದ್ ಕೆಲಸ ಮಾಡಲ್ವ? ಏನು? ಇಬ್ರು ಅರ್ಧ ಅರ್ಧ ಕಟ್ ತಗೊಳ್ಳೋಣ. ಇದು ಬೆಸ್ಟ್ ಐಡಿಯಾ ಅಲ್ಲ? ಅದ ಅರ್ಧ ಮಾಡಿ ಕೊಡಿ, ಕಡಿ ತಗೊಳ್ಳಿ. ಥ್ಯಾಂಕ್ ಯು. ಅಮ್ಮ, ಆಯ್ತ ನಿಂದು ತರಕಾರಿ ಪರ್ಚೇಸಿಂಗ್? ಬಂದೆ ಕಣ, ಯಾವಾಗ್ಲೂ ಅರ್ಜೆಂಟ್. ಇವನ್ಗೆ ಎಷ್ಟಪ್ಪ ಆಯ್ತು? 210 ರೂಪಾಯಿ ಅಮ್ಮ. ತಗೊಳ್ಳಿ, ಇನ್ನೂ 10 ರೂಪಾಯಿ ಕೊಡಿ ಅಮ್ಮ. ಚೇಂಜ್ 10 ರೂಪಾಯಿ ನನ್ನ ಹತ್ರ ಇಲ್ವಲ್ಲ. ಒಂದ್ ನಿಮಿಷ ರಾಹುಲ್, 10 ರೂಪಾಯಿ ಕೊಡು. ಬಂದೆ.
ಏನ್ ಬಿಡಿಸ್ಕೊಂಡೋದ ಇವನು? ನಿಮ್ ಅನುಮಾನ ನಿಜಾನೇ ಅಂಕಲ್, ಶೀಸ್ ಅ ಬ್ಲಾಕ್ ಶೀಪ್. ಯಾವ ಪಾಯಿಂಟ್ ಅಲ್ಲಿ ಅವಳು ನೋಡಿದ್ರೆ ನಿನ್ಗೆ ಹಾಗೆ ಅನ್ಸುತ್ತೆ? ನಾವು ಸೈಕಿಯಾಟ್ರಿಸ್ಟ್, ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಡೆಯೋದು ಆ ವ್ಯಕ್ತಿಯ ಎಮೋಷನಲ್ ಕೋಷಂಟ್ ಮೇಲೆ. ಈ ಹೆಂಗ್ಸನ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಅವಳ ಇಮೋಷನ್ಸ್ ಕಾನ್ಸ್ಟೆಂಟ್ ಆಗಿ ಸ್ವಿಚ್ ಆಗ್ತಾನೆ ಇರ್ತಿತ್ತು. ಇವಳೇ ನನ್ನ ಮಗಳು, ನಾನೇ ಇವಳ ತಾಯಿ ಅನ್ನೋ ಕನ್ವಿಕ್ಷನ್ ಇರ್ಲಿಲ್ಲ.